ಆ್ಯಂಡ್ ದರ್ಶನ್ ಸರ್ ಅಭಿಮಾನಿಗಳು, ನಾನು ಸುಮ್ಮನೆ ಗಮನಿಸ್ತಾ ಇದ್ದೆ, ಭಾಳ ದೈತ್ಯರು. ದೈತ್ಯರು ಮೀನ್ಸ್ ತುಂಬ ಅವಿರತವಾಗಿರ್ತಕ್ಕಂಥವ್ರು, ಅಸಂಖ್ಯಾತರ ಇರ್ತಕ್ಕಂಥವ್ರು. ಇವತ್ತಿನಿಂದ ಈ ಸಿನಿಮಾದ ಬಗ್ಗೆನೂ ನಾನು ಮಾತಾಡ್ತೀನಿ. ನನ್ನ ಅಭಿಪ್ರಾಯದ ಅವಶ್ಯಕತೆ ಇದೆ ಅಥವಾ ಅಭಿಪ್ರಾಯ ಕೊಡಬೇಕು ಅಂತ ಅನಿಸುತ್ತು, ನಾನು ಕೊಡ್ತೀನಿ. ಕನ್ನಡ ಚಿತ್ರರಂಗದಲ್ಲಿ ಎಸ್ಪೆಷಲಿ ಚಿತ್ರರಂಗ ಅಂದಾಗ ಒಂದು ನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವಂಥದ್ದು. ನಾನು ಮೊದಲನೇದಾಗಿ ಹೇಳ್ತೀನಿ, ಇಲ್ಲಿ ನಾನು ಯಾರ ಅಭಿಮಾನಿಯೂ ಅಲ್ಲ. ತಪ್ಪು ಮಾಡಿದವರು ಯಾರೇ ಆಗಲಿ, ಅದು ಕಾನೂನು ಮುಂದೆ ಎಲ್ಲರೂ ಸಮಾನರೇ. ಚಿಕ್ಕ ಪುಟ್ಟದಾಗಿ ನಡೆಯುವ ವಿಚಾರಗಳನ್ನು ದೊಡ್ಡದು ಮಾಡುವ ಮನಸ್ಥಿತಿಗಳು ಇಲ್ಲಿ ಯಾವತ್ತು ತುಂಬ ದಿನ ಉಳಿದಿಲ್ಲ ಸರ್. ಆ್ಯಂಡ್ ಅವ್ರ ವೈಯಕ್ತಿಕ ಬದುಕಿನ ಬಗ್ಗೆ ನಾನು ಮಾತಾಡಲ್ಲ, ನಮ್ಗೆ ಅದ್ರ ಬಗ್ಗೆ ಹಕ್ಕಿಲ್ಲ. ಸಿ, ಎಲ್ಲರ ಬದುಕು ಒಂದೊಂದು ರೀತಿ ಬಂದಾಗ ಎಲ್ಲರೂ ತಪ್ಪು ಮಾಡ್ತಾರೆ. ನನಗನ್ಸುವಾಗ ಅದು ಯಾವುದು ಹಳೆ ಸೇಡಿರಬೇಕು ಅಂತ. ಒಬ್ಬ ನಟನನ್ನು ವೈಯಕ್ತಿಕವಾಗಿ ತೇಜೋದೆ ಮಾಡೋದು, ಆ್ಯಂಡ್ ನಟ ಅಂತ ಅಷ್ಟೇ ಇಲ್ಲ, ಬೇರೆ ಯಾರೇ ಆದರೂ ಅಷ್ಟೇ, ಅವ್ರ ಆಡಿಯೋಗಳನ್ನು ಬಿಟ್ಬಿಡೋದು, ಏನೋ ನಂಬಿಕೆ ಇಟ್ಟು ಮಾತಾಡಿರ್ತಾರೆ, ಏನೋ ಒಂದು ಆಗಿರುತ್ತೆ, ಅದನ್ನು ಏನೇನೋ ರೂಪಗಳು ತಗೊಳ್ತವೆ. ಸೊ ಇದು ಒಳ್ಳೆಯದಲ್ಲ ಚಿತ್ರರಂಗದ ದೃಷ್ಟಿಯಲ್ಲಿ, ಮತ್ತು ದರ್ಶನ್ ಅವ್ರ ದೃಷ್ಟಿಯಲ್ಲೂ ಅಷ್ಟೇ. ನಿರ್ಮಾಪಕ ಇದ್ರೇ ನಟ, ನಿರ್ದೇಶಕ ಇದ್ರೇ ನಟ, ಬಟ್ ನೆಗೆಟಿವ್ ಇಲ್ಲ ಅಂಜುವವರು ನಾವಲ್ಲ. ಹಾಯ್, ಹಲೋ, ನಮಸ್ಕಾರ, ನಾನು ನಿಮ್ಮ ಸೋನು ಶ್ರೀನಿವಾಸ್. ವೆಲ್ಕಮ್ ಟು ಸಾಂತ್ವನ ಯೂಟ್ಯೂಬ್ ಚಾನಲ್. ದಯವಿಟ್ಟು ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸರಪಕ್ಕರೈಸ್ ಮಾಡಿ. ಆ್ಯಂಡ್ ನನ್ನ ಮೋಟಿವೇಶ್ನಲ್ ಚಾನಲಲ್ಲಿ ತುಂಬ ಜನ ಕೇಳಿದ್ದುಂಟು, ಯಾಕೆ ನೀವು ಸಿನಿಮಾ ಬಗ್ಗೆ ಮಾತಾಡಬಾರ್ದು, ರಾಜಕಾರಣಿಗಳ ಬಗ್ಗೆ ಮಾತಾಡಬಾರ್ದು, ಯಾಕಂದರೆ ನಿಮ್ಮದೇ ಆದ ದೃಷ್ಟಿಯಲ್ಲಿ ನೀವು ಹಂಚಿಕೊಂಡ್ರೆ ನಿಮ್ಮನ್ನು ಫಾಲೋ ಮಾಡೋರಿಗೂ ಕೂಡ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಇರುತ್ತೆ, ಅಥವಾ ಅದ್ರ ಬಗ್ಗೆ ನೀವು ಮಾತಾಡಿ ಅಂತ. ನನಗೊಂದು ನಂಬಿಕೆ ಇತ್ತು, ಯಾಕಂದರೆ ರಾಜಕೀಯದ ಬಗ್ಗೆ ಮಾತಾಡಿದ್ರೆ ಅಥವಾ ಯಾರೋ ಒಬ್ಬರು ಸಿನಿಮಾದವ್ರ ಬಗ್ಗೆ ಮಾತಾಡಿದ್ರೆ ಒಂದು ವಿಚಾರಕ್ಕೆ ನಮ್ಮನ್ನು ಸೀಮಿತ ಮಾಡಿಬಿಡ್ತಾರೆ ಅಂತ. ಬಟ್ ಕಾಲಕ್ರಮೇಣ ನನಗನ್ಸಿದ್ದು, ಓಕೆ, ನಮ್ಮ ಅಭಿಪ್ರಾಯ ಏನಿದೆಯೋ ನಾವು ಅದನ್ನು ಹಂಚಿಕೊಳ್ಳೋಣ. ಓಕೆ, ತುಂಬ ಜನ ಅದಕ್ಕೆ ಮಾನ್ಯತೆ ಕೊಡೋರು ಇದ್ದಾರೆ ಅಂದಾಗ ನಮ್ಮ ಅಭಿಪ್ರಾಯ ಹೇಳೋಣ. ಈಗ ದ್ವೇಷ ಮಾಡೋರು ಅಥವಾ ಅದ್ರ ಬಗ್ಗೆ ಮೊಸರಲ್ಲಿ ಕಲ್ಲು ಹುಡುಕೋದು ಇದ್ದೇ ಇರ್ತಾರೆ, ನೀವು ಹೇಗಾದರೂ ಇರಿ ಅವ್ರು ಇರ್ತಾರೆ. ಓಕೆ, ಇಷ್ಟೆಲ್ಲ ಮೋಟಿವೇಟ್ ಮಾಡೋ ಅಥವಾ ಒಳ್ಳೆಯ ಕಂಟೆಂಟ್ ಕೊಡೋ ಅಥವಾ ಮೋಟಿವೇಟ್ ಮಾಡೋ ನನಗೂ ಇದ್ದಾರೆ. ಸೊ ಹಾಗಾಗಿ ಇವತ್ತಿನಿಂದ ಈ ಸಿನಿಮಾದ ಬಗ್ಗೆನೂ ನಾನು ಮಾತಾಡ್ತೀನಿ, ಆ್ಯಂಡ್ ರಾಜಕೀಯ ವಿಷಯದ ಬಗ್ಗೆನೂ ಎಲ್ಲಿ ನನ್ನ ಅಭಿಪ್ರಾಯದ ಅವಶ್ಯಕತೆ ಇದೆ ಅಥವಾ ಅಭಿಪ್ರಾಯ ಕೊಡಬೇಕು ಅಂತ ಅನಿಸುತ್ತೋ ನಾನು ಕೊಡ್ತೀನಿ. ಓಕೆ, ಈಗ ಬಹಳ ಮುಖ್ಯವಾಗಿ ಸಿನಿಮಾದ ವಿಚಾರಕ್ಕೆ ಬಂದಾಗ ನೋಡಿ, ಮೊದಲನೇದಾಗಿ ನನಗೆ ತುಂಬ ನೋವಾಗುವಂಥದ್ದು ಏನಂದರೆ, ಈಗ ಸಿನಿಮಾ ಕ್ಷೇತ್ರ ಇದೆಯಲ್ಲ, ಈ ಕ್ಷಣಕ್ಕದು ಕಾಲು ಮುರಿದ ಪರಿಸ್ಥಿತಿಯಲ್ಲಿದೆ. ಮುಂದೆ ಹೋಗೋ ಶಕ್ತಿ ಇದೆ, ಬಟ್ ಕರೋನಾ ಅನ್ನೋದು ಕಾಲು ಮುರಿದು ಕೂರಿಸಿದೆ. ಹೀಗಿರಬೇಕಾದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಒಂದಷ್ಟು ವಿವಾದಗಳು. ನಿಮಗೆ ಗೊತ್ತಾ, ಇಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಎಸ್ಪೆಷಲಿ ಚಿತ್ರರಂಗ ಅಂದಾಗ ಒಂದು ನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವಂಥದ್ದು. ಇಲ್ಲಿ ನೀವು ಮಾಡಿಕೊಳ್ಳುವಂತಹ ಚಿಕ್ಕ ಪುಟ್ಟ ವಿವಾದಗಳು ಇಡೀ ನಮ್ಮ ಸಂಸ್ಕೃತಿಯ ಮೇಲೆ ಒಂದು ಕಪ್ಪು ಚುಕ್ಕೆಯಾಗೇ ನಿಲ್ತವೆ, ಅದೇ ಸತ್ಯ. ಆ್ಯಂಡ್ ಈಗ ನಡೀತಾ ಇದೆ ಏನು, ಇಂದ್ರಜಿತ್ ಅವರು ಮತ್ತು ದರ್ಶನ್ ಅವರ ವಿಚಾರವಾಗಿ ನಾನು ಮೊದಲನೇದಾಗಿ ಹೇಳ್ತೀನಿ, ಇಲ್ಲಿ ನಾನು ಯಾರ ಅಭಿಮಾನಿಯೂ ಅಲ್ಲ. ಆದರೆ ನನಗಿನ್ನೂ ಚೆನ್ನಾಗಿ ನೆನಪಿದೆ, ಸಂಗೊಳ್ಳಿ ರಾಯಣ್ಣ ಸಿನಿಮಾನ ನಾನು ಭಾಳ ಇಷ್ಟಪಟ್ಟು 18 ಸಲ ನೋಡಿದ್ದೀನಿ, ಯಾಕಂದರೆ ನನಗೆ ಅಷ್ಟಿಷ್ಟ. ಆ್ಯಂಡ್ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮವನ್ನು ನಾನು ತುಂಬ ಸಲ ನೋಡಿರೋದು ಇಬ್ಬರು ವ್ಯಕ್ತಿಯದ್ದು, ಒಂದು ಜಗ್ಗೇಶ್ ಸರ್ದು, ಇನ್ನೊಂದು ದರ್ಶನ್ ಸರ್ದು. ಹಾಗಾಗಿ ನನಗನ್ಸೋದು ಇಲ್ಲಿ ನಾನು ಬಹಳ ಮುಖ್ಯವಾಗಿ ಯಾರು ತಪ್ಪು ಯಾರು ಸರಿ ನಾನು ಇದ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲ. ತಪ್ಪು ಮಾಡಿದವರು ಯಾರೇ ಆಗಲಿ, ಅದು ಕಾನೂನು ಮುಂದೆ ಎಲ್ಲರೂ ಸಮಾನರೇ. ಓಕೆ, ಆದರೆ ನಾನು ಮೂಲಭೂತವಾಗಿ ನಿಮ್ಮೆಲ್ಲರಿಗೂ ಹೇಳುವಂಥದ್ದು, ಈಗ ಇಂದ್ರಜಿತ್ ಅವರಿಗೆ ನಾನು ಈ ವಿಚಾರವಾಗಿ ಹೇಳೋದಾದರೆ, ನಾವು ಕೆಲವೊಂದು ವಿಚಾರಗಳನ್ನು ಭಾಳ ಮೃದುವಾಗಿಯೇ ನಿವಾರಿಸ್ಕೊಳ್ಬೋದು. ಆ್ಯಂಡ್ ನೀವೇನು ಹೋರಾಡ್ತಿರೋದು ಪಾಕಿಸ್ತಾನದವ್ರ ಮೇಲೇನಲ್ಲ ಅಥವಾ ಬೇರೆ ಯಾರದೂ ದೊಡ್ಡ ಶತ್ರುಗಳ ಮೇಲಲ್ಲ, ನಮ್ಮವರು, ನಮ್ಮ ಮನೆಯವರು. ತಪ್ಪು ಮಾಡಿದರೋ ಮಾಡಿಲ್ಬೋದು, ಸೆಕೆಂಡ್ರಿ, ರೈಟ್, ಅವ್ರಿಗೆ ನೀವು ಹೇಳೋ ರೀತಿಯಲ್ಲಿ ಹೇಳ್ಬೋದಿತ್ತು. ಆ್ಯಂಡ್ ಅವರೊಂದು ದೈತ್ಯವಾಗಿ ಬೆಳೆದಿರೋರು, ಈಗ ದೈತ್ಯವಾಗಿ ಬೆಳೆದ ಮಾತ್ರಕ್ಕೆ ತಪ್ಪನ್ನು ಸರಿ ಅಂತ ಹೇಳಲಿಕ್ಕಾಗಲ್ಲ, ನಾನು ಒಪ್ಕೊಳ್ತೀನಿ, ಆದರೆ ಹೇಳುವ ರೀತಿ ಇದೆಯಲ್ಲ. ಬಟ್ ನನಗೆ ನೋಡಿದಾಗ ಅನಿಸಿದ್ರು, ಇದು ಯಾವುದೋ ಹಳೆಯ ವಿಚಾರ, ಹಳೆಯ ಅಸಹಾಯಕತೆಯನ್ನು ಇಲ್ಲಿ ಯಾವುದೋ ಒಂದು ಸಮಯ ಸಿಕ್ತು ಆಗ್ತಾ ಇದ್ದಾರೆ ಅಂತ ನನಗನ್ಸಿದ್ದು. ಸೊ ಹಾಗಾಗಿ ನೀವು ಯಾವುದೋ ಹಳೆಯದನ್ನು ಈಗ ಸಾಧಿಸೋಕೆ ಹೋದರೆ ಅಲ್ಲಿ ಯಾರೋ ದಲಿತ ಅಂತ ಬರುತ್ತೆ,
ಅಲ್ಲೇನು ಸರ್ ನನಗೆ ಗೊತ್ತಿರೋ ಹಾಗೆ ಹಿಂಗೆ ಸುಮ್ಮನೆ ತಲೆ ಮೇಲೆ ಹೊಡೆಯೋದು ಅಥವಾ ಚಿಕ್ಕ ಪುಟ್ಟದಾಗಿ ನಡೆಯೋ ವಿಚಾರಗಳನ್ನು ದೊಡ್ಡದು ಮಾಡುವ ಮನಸ್ಥಿತಿಗಳು ಇಲ್ಲಿ ಯಾವತ್ತು ತುಂಬ ದಿನ ಉಳಿದಿಲ್ಲ ಸರ್. ಓಕೆ, ನಾವು ಅದನ್ನು ಅರ್ಥ ಮಾಡಿಕೊಡ್ಬೇಕು. ಆ್ಯಂಡ್ ನೋಡಿ, ನನಗೆ ಇಲ್ಲಿ ಭಾಳ ಮುಖ್ಯವಾಗಿ ನಾನು ಗಮನಿಸಿದ್ದು, ಒಬ್ಬ ದೊಡ್ಡ ವ್ಯಕ್ತಿ, ಹೆಸರು ಮಾಡಿರೋ ವ್ಯಕ್ತಿ, ಓಕೆ, ಬದುಕಿನ ಏಳು ಬೀಳುಗಳನ್ನು ನೋಡಿಕೊಂಡು ಒಂದು ಹಂತದವರೆಗೂ ಬದುಕನ್ನು ಕಟ್ಕೊಂಡಿರೋ ಒಬ್ಬ ವ್ಯಕ್ತಿ, ಮಾದರಿಯಾಗಿರೋ ವ್ಯಕ್ತಿ. ಆ್ಯಂಡ್ ಅವ್ರ ವೈಯಕ್ತಿಕ ಬದುಕಿದ ಬಗ್ಗೆ ನಾನು ಮಾತಾಡಲ್ಲ, ನಮ್ಗೆ ಅದ್ರ ಬಗ್ಗೆ ಹಕ್ಕಿಲ್ಲ. ಸಿ, ಎಲ್ಲರ ಬದುಕು ಒಂದೊಂದು ರೀತಿ ಬಂದಾಗ ಎಲ್ಲರೂ ತಪ್ಪು ಮಾಡ್ತಾರೆ. ನೀನು ಹಿಂಚು ಇಂಚನ್ನು ನೋಡ್ತಾ ಹೋದಾಗ ಇಲ್ಲಿ ಯಾರೂ ಇಲ್ಲ, ಕಲಿಯುಗ ಆ ರೀತಿ ಸೃಷ್ಟಿ ಆಗೇ ಇಲ್ಲ. ಸೊ ಹಾಗಿದ್ದಾಗ ಇಲ್ಲಿ ನೀವು ಯಾವುದೋ ಒಂದು ಹಳೆಯ ವಿಚಾರವನ್ನು, ಅವರು ಹೇಳ್ತಾ ಇದ್ರು ಈ ಮುಂಚೆ ಯಾವುದೋ ಒಂದು ಪ್ರಪೋಸಲ್ ಬಂದಿತ್ತು ಒಂದು ಕೃಷಿಗೆ ಸಂಬಂಧಪಟ್ಟಾಗ, ಒಂದು ರಿಯಾಲಿಟಿ ಶೋಗೆ, ನಾನು ಆಗುತ್ತೆ ಆ ಮಾಡೋಣ ಅಂತ ಹೇಳಿದ್ದೆ. ನನಗನ್ಸು ಹಾಗೆ ಅದು ಯಾವುದು ಹಳೆ ಸೇಡಿರಬೇಕು ಅಂತ. ಎನಿವೆ, ನಾನಿಲ್ಲಿ ಇಂದ್ರಜಿತ್ ಅವರು ನಮ್ಮ ರಾಜ್ಯದವರೇ, ಇವರು ನಮ್ಮವರೇ. ನಾನು ಶುರುವಿನಲ್ಲಿ ಹೇಳಿದ್ನಲ್ಲ, ಕೆಲವು ವಿಚಾರಗಳನ್ನು ನಮ್ಮವರೇ ಆಗಿದ್ದಾಗ ತಿಳಿಸಿ ಹೇಳೋಣಲ್ವಾ? ಕೋರ್ಟು ಕೇಸು, ಹೆಸರಾಳು ಮಾಡೋದು, ಅದು ಇದು, ಅದು ಯಾವತ್ತೂ ಯಾರಿಗೂ ಒಳ್ಳೆಯದಲ್ಲ. ಓಕೆ, ಕಾನೂನು ಮುಂದೆ ಎಲ್ಲರೂ ಸಮಾನರೆ. ತಪ್ಪು ಅಷ್ಟು ಘೋರವಾಗಿ ಅದು ಆಗಿಬಿಟ್ಟಿದೆ ಅಂದಾಗ ಅವಶ್ಯವಾಗಿ ಅದಕ್ಕೆ ಶಿಕ್ಷೆ ಆಗುತ್ತೆ. ಸೊ ಇನ್ನಿಮ್ ಏನಾಗ್ಬಿಟ್ಟಿದೆ, ಎಲ್ಲರೂ ಒಂದೊಂದು ಅಭಿಪ್ರಾಯ ಹೇಳ್ತಾ ಹೋದಾಗ ಅದು ಬೇರೆಯೇ ರೂಪ ಪಡ್ಕೊಂಡ್ಬಿಡುತ್ತೆ. ತಪ್ಪು ಮಾಡಿರೋರು ಮತ್ತು ಅದನ್ನು ದೂರ್ತಾ ಇರೋರು, ಇವರಿಬ್ಬರೂ ಸರಿಯಾಗಿ ಹೌದಪ್ಪ ನಾನು ಅದನ್ನು ಇನ್ನೊಮ್ಮೆ ಮಾಡಲ್ಲ ಅಂತ ಅಂದಾಗ ಅಲ್ಲಿಗೆ ಅದು ಮುಗೀತು. ಆ್ಯಂಡ್ ಇನ್ನೊಂದು, ಇಲ್ಲಿ ಅವ್ರು ಮಾಡಿದರೋ ಇಲ್ವೋ ಅನ್ನೋದೇ ಕನ್ಫರ್ಮ್ ಇಲ್ಲ. ಸೊ ನಾನು ಎಲ್ರಿಗೂ ಹೇಳೋದು, ದಯವಿಟ್ಟು ಇದು ತುಂಬ ದೊಡ್ಡದು ಮಾಡೋಕೆ ಹೋಗಬೇಡಿ. ನಾನು ಹೇಳಿದ್ನಲ್ಲ, ಚಿತ್ರರಂಗ ಈಗ ಎಚ್ಚೆತ್ಕೊಳ್ಬೇಕು ನೀವು ಮನಸ್ಸು ಮಾಡಿದ್ರೆ. ಅಂತಹ ಒಬ್ಬ ದೊಡ್ಡ ನಟ ವರ್ಷಕ್ಕೆ ಎರಡು ಮೂರು ಸಿನಿಮಾ ಮಾಡಿದ್ರೆ ಇದು ಎಷ್ಟೋ ದಿನ, ಎಷ್ಟೋ ವರ್ಷ ಬೇಕಾಗಿಲ್ಲ, ಆದಷ್ಟು ಬೇಗ ಎತ್ತಿಬಿಡ್ಬೋದು. ಅಂದರೆ ಸ್ವಲ್ಪ ಚಿತ್ರರಂಗವನ್ನು ಇನ್ನಷ್ಟು ಅದ್ಭುತವಾಗಿಸ್ಬೋದು. ಸೊ ಕಡೆಯದಾಗಿ ನನ್ನ ನಿಲುವು ಇಷ್ಟೇ. ಈ ವಿಷಯವನ್ನು ಯಾವುದೋ ಪೂರ್ವಾಗ್ರಹ ಪೀಡಿತರಾಗಿ ಹಳೆಯ ದ್ವೇಷಗಳನ್ನು ಇಟ್ಕೊಂಡು ಇದೊಂದು ದೊಡ್ಡದು ಮಾಡಿದ್ರು ಅನ್ನೋದು ನನ್ನ ಅಭಿಪ್ರಾಯ. ಅದು ಒಳ್ಳೆಯದಲ್ಲ, ಯಾರಿಗೂ ಒಳ್ಳೆಯದಲ್ಲ. ಸೊ ನಮ್ಮ ನಟರು, ಈಗ ನೀವು ಪತ್ರಕರ್ತರು ಅನ್ನೋದಾದರೆ ನಮ್ಮ ಪತ್ರಕರ್ತರು, ನಮ್ಮ ನಟ, ನೀವು ಮನೆಯಲ್ಲಿ ಆಡ್ಕೊಳ್ಳೋ ಜಗಳಗಳು ಆಚೆನವ್ರು ನಿನ್ನ ನೋಡ್ತಿದ್ದಾರೆ ಅನ್ನೋ ಕನಿಷ್ಠ ಪರಿಜ್ಞಾನ ಬೇಕಲ್ವಾ? ಆ್ಯಂಡ್ ಹಾಗಂತ ನೀವು ತಪ್ಪನ್ನು ಒಪ್ಕೊಂಡಿರಿ ಅಂತ ಹೇಳ್ತಾ ಇಲ್ಲ, ಬಟ್ ಅದೇನೋ ಬೇರೆ ಬೇರೆ ರೂಪ ಪಡ್ಕೊಳ್ತಿದೆ ಅಂತ ಅಂದಾಗ ಅದಕ್ಕೆ ನೀವೇ ನೀರು ಇರದಂಗೆ ಆಗಿಬಿಡುತ್ತೆ. ಓಕೆ, ಇಲ್ಲಿ ಯಾರು ಸಾಚಾಗಳಲ್ಲ ಹಾಗೆ ನೋಡಿದ್ರೆ. ಆ್ಯಂಡ್ ಇನ್ಫ್ಯಾಕ್ಟ್ ಹಾಗಂತ ತಪ್ಪು ಮಾಡಿದವ್ರನ್ನ ಸುಮ್ಮಿಟ್ಬಿಡಿ ಅಂತ ಅಲ್ಲ, ಏನಾಗಬೇಕು ಅದು ಆಗುತ್ತೆ. ಬಟ್ ಯಾವುದು ಹಳೆಯದನ್ನು ಇಟ್ಕೊಂಡು ಇದನ್ನು ಇಷ್ಟು ದೊಡ್ಡದು ಮಾಡಿದ್ರಿ ಅಂತ ಅನಿಸುತ್ತೆ, ಅದು ತಪ್ಪು. ನಿಮ್ಮದು ಹಳೆ ವಿಚಾರ ಏನೇ ಇರಲಿ, ಒಬ್ಬ ನಟನನ್ನು ವೈಯಕ್ತಿಕವಾಗಿ ತೇಜೋವಧೆ ಮಾಡೋದು, ಆ್ಯಂಡ್ ನಟ ಅಂತ ಅಷ್ಟೇ ಇಲ್ಲ, ಬೇರೆ ಯಾರೇ ಆದರೂ ಅಷ್ಟೇ, ಅವರ ಆಡಿಯೋಗಳನ್ನು ಬಿಟ್ಬಿಡೋದು, ಏನೋ ನಂಬಿಕೆ ಇಟ್ಟು ಮಾತಾಡಿರ್ತಾರೆ, ಏನೋ ಒಂದು ಆಗಿರುತ್ತೆ, ಅದನ್ನು ಏನೇನೋ ರೂಪಗಳು ತಗೊಳ್ತವೆ. ಸೊ ಇದು ಒಳ್ಳೆಯದಲ್ಲ ಚಿತ್ರರಂಗದ ದೃಷ್ಟಿಯಲ್ಲಿ, ಮತ್ತು ದರ್ಶನ್ ಅವರ ದೃಷ್ಟಿಯಲ್ಲೂ ಅಷ್ಟೇ. ಆ್ಯಂಡ್ ಅಫ್ಕೋರ್ಸ್ ಈಗ ಅವರು ಒಂದು ದೈತ್ಯ ವಿಚಾರ, ದೈತ್ಯ ಪ್ರತಿಭೆ, ಐ ಮೀನ್ ದೈತ್ಯವಾಗಿ ಒಂದು ಬೆಳೆದಿರುವಂಥವ್ರು, ಈಗದ ಅವ್ರಿಗೆ ಏನಲ್ಲದೇ ಇದ್ದರೂ ಚಿತ್ರರಂಗಕ್ಕೆ ಇದು ಬಹಳ ದೊಡ್ಡ ಹೊಡೆತ ಬೀಳುತ್ತೆ. ಓಕೆ, ಅಂತಿಮವಾಗಿ ಏನು ನ್ಯಾಯ ಸಿಗಬೇಕು ಅದು ಆಗಲೇಬೇಕು, ಅದನ್ನು ಯಾರೂ ತಪ್ಪಿಸ್ಲಿಕ್ಕೆ ಆಗಲ್ಲಲ್ವಾ? ಒಳ್ಳೆಯದಾಗಲಿ, ಇದನ್ನು ಕಡಿಮೆ ಮಾಡಿಕೊಂಡು, ನಿರ್ಮಾಪಕ ಇದ್ರೇ ನಟ, ನಿರ್ದೇಶಕ ಇದ್ರೇ ನಟ, ಇವನ್ ನಟ ಇದ್ರೇ ಒಂದು ಒಳ್ಳೆಯ ಸಿನಿಮಾ ಹೌದಲ್ವಾ? ಎಷ್ಟೋ ಸರಿ ನಿರ್ದೇಶಕ ಯಾರು ಅಂತ ಗೊತ್ತಿರೋದಿಲ್ಲ, ನಿರ್ಮಾಪಕ ಯಾರು ಅಂತ ಗೊತ್ತಿರೋದಿಲ್ಲ, ನಟನ ನೋಡಿ ಥಿಯೇಟ್ರಿಗೆ ಬರೋರಿದ್ದಾರೆ. ಇತ್ತೀಚೆಗೆ ನಿರ್ದೇಶಕರನ್ನು ನೋಡಿ ಥಿಯೇಟ್ರಿಗೆ ಬರೋರು ಇದ್ದಾರೆ. ಇಲ್ಲಿ ಯಾರನ್ನು ತುಂಬ ಉತ್ಪ್ರೇಕ್ಷಗೊಳಿಸೋದು ಅಲ್ಲ, ಅಥವಾ ಯಾರನ್ನು ಕೀಳಾಗಿ ನೋಡೋದು ಅಲ್ಲ. ಓಕೆ, ಈ ಮನಸ್ಥಿತಿ ಬಂದಾಗ ಇಲ್ಲಿ ರಾಗ ದ್ವೇಷಗಳಿಗೆ ಜಾಗ ಇರೋದಿಲ್ಲ. ಓಕೆ, ಅಭಿಮಾನಿಗಳು ಮನ್ಸು ಮಾಡಿ ನಿಂತರೆ ತಿರುಕನನ್ನು ರಾಜನು ಮಾಡ್ತಾರೆ, ರೈಟ್? ಓಕೆ,
ಇದನ್ನೆಲ್ಲಿಗೆ ಬಿಡೋಣ, ಎಲ್ಲರೂ ನಮ್ಮವರೇ ಅಂದ್ಕೊಂಡು ಹೋಗೋದು ಬಹಳ ಮುಖ್ಯ. ಈ ರೀತಿ ಬಂದಾಗ ಬೀದಿಲಿ ನಿಂತೇನೇನೋ ಮಾತಾಡೋದ್ರ ಬದಲು ಓಕೆ, ಐ ಹೋಪ್ ನನಗೆ ದರ್ಶನ್ ಸರ್ ಅವರ ಆ ಜರ್ನಿ ಬಗ್ಗೆ ಇದೆಯಲ್ಲ, ಸೊ ಪ್ರೌಡ್ ಓಕೆ. ಆ್ಯಂಡ್ ಇಂದ್ರಜಿತ್ ಅವರು ನೀವು ಅಷ್ಟೇ. ಆ್ಯಂಡ್ ಒಬ್ಬ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅಂದರೆ ಯಾರು ಸುಲಭವಾಗಂತೂ ಬಂದಿರೋದಿಲ್ವೇ? ಕೋಟ್ಯಾಂತರ ಜನ ಇದ್ದಾರೆ, ಅದರಲ್ಲಿ ಒಬ್ಬರನ್ನೇ 600 ಜನಗಳು ನೋಡ್ತಾರೆ ಅಂದರೆ ಸುಮ್ಮನೆ ಅಲ್ಲ ಅದು. ಓಕೆ, ಬಗೆಹರಿಸ್ಕೊಳ್ಳೋಣ, ನಮ್ಮ ನಮ್ಮಲ್ಲಿ ಇರಲಿ ಅಂತ ಇದು ನನ್ನ ಒಂದು ಪುಟ್ಟ ಸಲಹೆ. ಇದನ್ನು ಮೀರಿ ನೀವೇನು ಮಾಡ್ತೀರ ಅಂದರೆ ಅದನ್ನು ನಾನಂತೂ ತಡೆಯೋಕ್ಕಾಗುತ್ತಾ? ಆಗಲ್ಲ. ಓಕೆ, ಇಲ್ಲಿ ಬಿಡೋಣ. ಆ್ಯಂಡ್ ದರ್ಶನ್ ಸರ್ ಅಭಿಮಾನಿಗಳು ನಾನು ಸುಮ್ಮನೆ ಗಮನಿಸ್ತಾ ಇದ್ದೆ, ಭಾಳ ದೈತ್ಯರು, ದೈತ್ಯರು ಮೀನ್ಸ್ ತುಂಬ ಅವಿರತವಾಗಿರ್ತಕ್ಕಂಥವ್ರು, ಅಸಂಖ್ಯಾತರ ಇರ್ತಕ್ಕಂಥವ್ರು. ಸೊ ನೀವು ಮನಸ್ಸು ಮಾಡಿದ್ರೆ ಇದನ್ನು ಇಲ್ಲಿಗೆ ನಿಲ್ಲಿಸ್ಬೋದು. ನೀವು ಮನಸ್ಸು ಮಾಡಿದ್ರೆ ಸಮಾಜದಲ್ಲಿ ಏನೇನು ಕೆಟ್ಟದ್ದಾಗ್ತಾ ಇದೆ ಅದನ್ನು ಭಾಳ ಅದ್ಭುತವಾಗಿ ಬದಲಾಯಿಸ್ಬೋದು. ಯಾಕಂದರೆ ನಾನು ಗಮನಿಸಿದಷ್ಟು ಶಕ್ತಿ ನಿಮ್ಮೆಲ್ಲರಿಗೂ ಇದೆ. ಎಲ್ಲೋ ಕಂಪ್ಲೇಂಟ್ ಕೊಡ್ತಾ ಇದ್ರೆ ಏನೋ ಆಗ್ತಾ ಇದೆ, ಮಾಡಿ, ನಾನು ಬೇಡ ಅನ್ನಲ್ಲ, ಅದು ನಿಮ್ಮ ನಿಮ್ಮ ಅಭಿಮಾನಕ್ಕೆ ಬಿಟ್ಟಿದ್ದು. ಆ್ಯಂಡ್ ಇದೆಲ್ಲವೂ ಮುಗಿಯುತ್ತೆ, ಯಾವುದೋ ದಿವಸ ಮುಗಿಯುತ್ತೆ. ಮುಗಿದಾದ್ಮೇಲೆ ಆ ಶಕ್ತಿಯನ್ನು ಸಮಾಜದಲ್ಲಿರೋ ದುಷ್ಟತೆಯನ್ನು ನಿವಾರಿಸೋದಕ್ಕೂ ಮಾಡಿ. ಐ ಹೋಪ್ ನಿಮ್ಮಿಂದ ಲೋಕ ಕಲ್ಯಾಣಕ್ಕೆ ಒಂದು ಕೊಡುಗೆ ಕೊಟ್ಟಂಗಾಗುತ್ತೆ. ಎನಿವೆ, ಇಲ್ಲಿಗೆ ಮುಗಿಸ್ತೀನಿ. ಆ್ಯಂಡ್ ಇದು ನನ್ನ ಅಭಿಪ್ರಾಯ. ಆ್ಯಂಡ್ ಎಲ್ಲರನ್ನೂ ಪ್ರೀತಿಸೋಣ. ಈ ತುಂಬ ದೊಡ್ಡ ಮಟ್ಟಕ್ಕೆ ಹೋದಾಗ ಅಂತಿಮವಾಗಿ ಕೇಳೋದು ನಮ್ಮಗಳ ಹೆಸರೇ ಅಂತ ಮಾತ್ರ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಓಕೆ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ನೀವು ನೆಗೆಟಿವ್ ಮಾಡ್ತಿರೋ ಪಾಸಿಟಿವ್ ಮಾಡ್ತಿರೋ ಅದು ನಿಮಗೆ ಬಿಡ್ತೀನಿ. ಓಕೆ, ಈ ಪ್ರಜಾಪ್ರಭುತ್ವದಲ್ಲಿ ಅದಕ್ಕೆಲ್ಲ ಅವಕಾಶ ಇದೆ. ನನ್ನ ಅಭಿಪ್ರಾಯ ಸರಿ ಅನಿಸಿದ್ರೆ ಮಾಡಿ, ಇಲ್ಲ ನಿಮಗೇನೋ ಬೇರೆ ಇತ್ತು ಅಂದರೆ ನೀವು ಅದನ್ನು ಹೇಳಿ, ನಾನು ಸ್ವೀಕಾರ ಮಾಡ್ತೀನಿ. ಬಟ್ ನೆಗೆಟಿವ್ ಇಲ್ಲ, ಅಂಜುವವರು ನಾವಲ್ಲ. ಓಕೆ, ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ.